ಕೋಲಾರ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ಯುವಸೇನೆ ಕರ್ನಾಟಕ ಮತ್ತು ಕರ್ನಾಟಕ ದಲಿತ ಸೇನೆ ಎಲ್ಲ ಪದಾಧಿಕಾರಿಗಳು ಕೂಡ ಇವತ್ತು ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ಏನು ಮತದಾನ ಮಾಡಬೇಕು ಅನ್ನೋದ್ರ ಮೇಲೆ ಡಿಸೈಡ್ ಮಾಡಬೇಕು ಅಂತ ಒಂದು ಸಭೆ ಕರೆದಿದ್ದೀವಿ. ನಾವು ಹಿಂದಿನ ಒಂದು ಸಭೆಯಲ್ಲಿ ಕೂಡ ಮಾತಾಡಿದ್ದೆ, ಏನು ಕಾಂಗ್ರೆಸ್ ಪಕ್ಷ ಇವತ್ತು ದಲಿತ ಪರ ಇದೆ ಅಂತ ಬೊಂಬೆ ಹೊಡಿತಾ ಇರ್ತಾರೆ. ಬಂಧುಗಳೇ, ಇಷ್ಟೇ, ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೋಲಿಸೋದ್ರ ಮುಖಾಂತರವಾಗಿ ಏನು ಅನ್ಯಾಯ ಮಾಡಿತ್ತು, ಇವತ್ತು ಅದೇ ಚಾಳಿ ಇಟ್ಕೊಂಡು ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯ ಬಲಗೈ ಜನಾಂಗಕ್ಕೆ ಟಿಕೆಟ್ ಕೊಡ್ತೀವಿ ಅಂತ ಕೂಡ ಘೋಷಣೆ ಮಾಡಿ ರಾಜೀನಾಮೆ ಕೊಡೋ ಮಟ್ಟಕ್ಕೆ ಹೋಗಿ ಎಮ್ ಎಲ್ ಎಗಳು ಸಹ ಇವತ್ತು ವಿಫಲರಾದರು. ಇವತ್ತು ಜಾತಿಗಳ ಜಾತಿಗಳ ಮಧ್ಯೆ ವಿಷ ಬೀಜುವಂತ ಕೆಲಸ ಯಾರನ್ನು ಮಾಡವ್ರಂದ್ರೆ ಅದು ಕಾಂಗ್ರೆಸ್ ಪಕ್ಷ. ತಾವೆಲ್ಲ ಕೂಡ ಎಲ್ಲಾ ತಾಲೂಕಲ್ಲಿ ಕೂಡ ನಮ್ಮ ಹಿತೇಶಿಗಳು ದಲಿತ ಮುಖಂಡಗಳು ಅಂತ ಹೇಳಿ ಇವತ್ತು ಪ್ರೆಸ್ ಮೀಟ್ ಕೂಡ ಮಾಡಿದ್ದಾರೆ. ಏನು ಪ್ರೆಸ್ ಮೀಟ್ ಅಪ್ಪ ಅಂದ್ರೆ, ಮಾಜಿ ಶಾಸಕರಾದಂತ ವರ್ತೂರ್ ಪ್ರಕಾಶ್ ಅಣ್ಣನವರು ಕೋಲಾರ ಲೋಕಸಭಾ ಚುನಾವಣಾ ಇದು ಕ್ಷೇತ್ರವನ್ನ ಬದಲಾವಣೆ ಮಾಡಿ ಸಿ ಎಂ ಶ್ರೀನಾಥ್ ಅವರನ್ನ ನಾವು ಎಂ ಪಿ ಮಾಡ್ತೀವಿ ಅಂತ. ಅದೇನೋ ಬಹಳ ಕೆಟ್ಟ ಪದ ಏನೋ ಅಲ್ವ, ಅವರ ಆಶಯಗಳನ್ನ ಅವರು ಹೇಳಿರಬಹುದು. ಇಲ್ಲಿ ಜನಸಂಖ್ಯೆಯ ಆಧಾರದ ಮೇಲೆ ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿ ಹುಟ್ಟಾಕೋದು. ನಾವು ಬದಲಾವಣೆ ಮಾಡೋ ಸಂದರ್ಭದಲ್ಲಿ ಅದೇ ಆದಂತ ಕಮಿಟಿ ಬರ್ತದೆ. 75 ವರ್ಷ ಏನು ರಿಸರ್ವೇಷನ್ ಕೊಟ್ಟಿದ್ರು, ಅಲ್ಲಿ ಅಭಿವೃದ್ಧಿ ಹೊಂದಿದಾಗ ಬೇರೆ ಜಿಲ್ಲೆಗೆ ಅಂತಾಸರ ಮಾಡಬೇಕು ಮೀಸಲಾತಿನ ಅಂತ ಕೂಡ ಬಾಬಾ ಸಾಹೇಬ್ರಿಗು ಅಂಬೇಡ್ಕರ್ ಕೂಡ ಹೇಳಿದ್ರು. ಇವತ್ತು ಕೋಲಾರ ಜಿಲ್ಲೆ ಬಹಳ ಹಿಂದುಳಿದ ವರ್ಗ, ಏನು ದಲಿತರು ಹೆಚ್ಚು ಹೆಚ್ಚಾಗಿರುವಂತ ವರ್ಗ, ಇದಕ್ಕೆ ನ್ಯಾಯ ಕೊಡಬೇಕಂತ ಕಾಂಗ್ರೆಸ್ ಸರ್ಕಾರ ಹಂತಹಂತವಾಗಿ ವಿಫಲವಾಗಿ ಬಂತು. ಇವತ್ತು ಬಂಧುಗಳೇ, ತಾವೆಲ್ಲ ಅರ್ಥ ಮಾಡ್ಕೊಬೇಕು, ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮರಣ ಹೊಂದಿದಾಗ ಜಾಗ ಕೊಟ್ಟಿಲ್ಲ. ಎಲ್ಲ ಗಮನಿಸ್ಬೇಕಿಲ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚುನಾವಣೆ ನಿಂತಾಗ ಈಗಿನ ಬಿಜೆಪಿ ಆಗಿನ ಜನಸೇನೆ ಪಕ್ಷ ಜನಸಂಘ, ಆ ಜನಸಂಘ ಅಂಬೇಡ್ಕರ್ ಅವರು ಗೆಲ್ಲಿಸ್ಬೇಕಂತ ಪ್ರಣ ತೊಡ್ತಾರೆ, ಕಾಂಗ್ರೆಸ್ನವರು ಸೋಲಿಸ್ಬೇಕಂತ ಪ್ರಣ ತೊಡ್ತಾರೆ. ಅಲ್ಲಿಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧ ಪಕ್ಷ ಯಾವ್ದಪ್ಪ ಅಂದ್ರೆ ಕಾಂಗ್ರೆಸ್ ಒಳಪಿತ್ತೂರಿ. ಇವತ್ತು ಬಂದ್ರೆ ನಾವು ತಾವು ಕೂಡ ಎಲ್ಲ ಯೋಚನೆ ಮಾಡಬೇಕು. ಇವತ್ತು ಒಂದು ಕ್ಷೇತ್ರದಲ್ಲಿ ಎಮ್ ಎಲ್ ಎ ಅಥವಾ ಎಂ ಪಿ ಮರಣ ಹೊಂದಿದರೆ ಯಾರು ನಾವು ಆಗೋದಿಲ್ಲ, ಇನಾಮಿನೇಷನ್ ಆಯ್ಕೆ ಮಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶಕ್ಕೆ ಪ್ರಪಂಚಕ್ಕೆ ಮಾದರಿ ಆದಂತ ಸಂವಿಧಾನ ಕೊಟ್ಟಂತವ್ರನ್ನ ಇನಾಮಿನೇಷನ್ ಮಾಡ್ಬೇಕಂತ ಎಲ್ಲಿ ಕೂಡ ಅನ್ಸೋದಿಲ್ಲ ಕಾಂಗ್ರೆಸ್ ಅವರಿಗೆ. ಇದು ಕೂಡ ಯಾರಿಗೂ ದಲಿತ ಮಕ್ಕಳಿಗೆ ಅರ್ಥ ಆಗ್ಲಿಲ್ವಾ? ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನೇನ ಮ್ಯೂಸಿಯಂ ಮಾಡಿದ್ರು. ಯಾರು ಮಾಡಿದ್ದು? ಕಾಂಗ್ರೆಸ್ ಮಾಡಿದ. ನರೇಂದ್ರ ಮೋದಿ ಅವರು ಬಂದ ಮೇಲೆ ಅದು ಮ್ಯೂಸಿಯಂ ಮಾಡ್ತು. ಇವತ್ತು ದಲಿತ ವಿರೋಧಿ ಅಂತ ಏನು ಪಟ್ಟ ಕಟ್ಟಬೇಕಾದ್ರೆ ಕಾಂಗ್ರೆಸ್ ಅವರಿಗೆ ಕಟ್ಟಬೇಕೇ ವಿನಃ ಇವತ್ತು ನರೇಂದ್ರ ಮೋದಿ ಅವ್ರಿಗಲ್ಲ. ಇವತ್ತು ಪ್ರತಿ ಹಂತದಲ್ಲಿ ಕೂಡ ನರೇಂದ್ರ ಮೋದಿ ಅವರು ಡಿಫೆಂಡ್ ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ನೊಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ್ರು ಕೂಡ ಸಂವಿಧಾನ ಕೈ ಹಾಕೋದಿಲ್ಲ ಅಂತ ಘೋಷಣೆ ಮಾಡವ್ರೆ. ಆದ್ರೆ ಕಾಂಗ್ರೆಸ್ನವ್ರ ಪಿತೂರಿ ಏನಪ್ಪ ಅಂದ್ರೆ ರೈತರನ್ನ ಮತ್ತು ದೀನ ದಲಿತರನ್ನ ಮರಮಾಚಬೇಕು, ಸುಳ್ಳಿನ ದಾರಿ ತಗೊಂಡು ಹೋಗ್ಬೇಕು, ಸಂವಿಧಾನ ಉಳಿಬೇಕಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಅಂತ. ನೀವೆಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಶಿಸ್ತುಬದ್ಧವಾಗಿ ಗೌರವಪೂರ್ವಕವಾಗಿ ನಡೆಸ್ಕೊಂಡಿಲ್ಲ ಕಾಂಗ್ರೆಸ್ ಪಕ್ಷ. ಇವತ್ ನಾವ್ ಹೇಳಬೇಕು, ಕೋಲಾರ ಜಿಲ್ಲೆ 1 ವರ್ಷ ಶಾಶ್ವತ ನೀರಾವರಿ ವೇದಿಕೆಯನ್ನು ಸೃಷ್ಟಿ ಮಾಡ್ತು. ಏನು ಕುರುಬರಪೇಟೆ ವೆಂಕಟೇಶ್ ಅವರು, ಬುಳಲಿ ಪ್ರಕಾಶ್ ಅವರು, ದಲಿತ ಪರ ಸಂಘಟನೆಗಳು, ಆ ಕಳ್ಳಪರ ಸಂಘಟನೆಗಳು ನೀರಾವರಿ ವೇದಿಕೆ ಅಂತ ಮಾಡಿ ಇವತ್ತು ಆ ಸಭೆಗೆ ಈ ಕೋಲಾರ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾದಂತಹ ಮಲ್ಲೇಶ್ವರ ಅವ್ರ ತಾಯಿ 4 ಸರಿ ಬಂದಿದ್ದಾರೆ ಆ ಸಭೆಗೆ. ಯಾಕಂದ್ರೆ ಈ ಜಿಲ್ಲೆಯಲ್ಲೇ ಒಂದು ಬದ್ಧತೆ ಬೇಕು, ನೀರಾವರಿ ತರಬೇಕು ಅಂತ ಆಯಮ್ಮ ಕೂಡ ಬಂದು ಆ ಧರಣಿಯಲ್ಲಿ ಭಾಗವಹಿಸಿದ್ದಾಳೆ. ಅಂತ ಬದ್ಧತೆ ಇರೋ ಕ್ಯಾಂಡಿಡೇಟ್ ಮಲ್ಲೇಶ್ ಬಾಬು ಅವರ ಫ್ಯಾಮಿಲಿ. ಇವತ್ತು ಮಲ್ಲೇಶ್ವರ ಅವರ ಅಪ್ಪ ಮುನಸ್ವಾಮಿ ಅವರು IAS ಆಫೀಸರ್, ಇವತ್ತು ಟಮಕ ಇಂಡಸ್ಟ್ರಿ ಆಗಿರ್ಬೋದು, ಮತ್ತೆ ಇದು ಆಲ್ಡೇರಿ, ಇವತ್ತು ಏನು ಆಲ್ಡೇರಿ ಸಹಕಾರಿ ಇಲಾಖೆ ಆಲ್ಡೇರಿ ಇದೆ ಅದನ್ನು ತೆಗೆದುಕೊಂಡ್ಬಂದ ಪುಣ್ಯಾತ್ಮ ಯಾರಿದ್ರೆ ಅದು ಮುನಸ್ವಾಮಿ ಅವರು, ಅವ್ರ ತಂದೆ ಮಲ್ಲೇಶ್ ಬಾಬು ಅವರ ತಂದೆ. ಇಷ್ಟೆಲ್ಲ ಕೊಡುಗೆ ಕೊಟ್ಟಿರೋ ಅಂತ
ಬಿಜೆಪಿ ಪಕ್ಷ ಆಗಿರ್ಬೋದು, ಮುನ್ಸಾಬಿಯವ್ರ ಕುಟುಂಬ ಆಗಿರ್ಬೋದು, ಇವತ್ತು ಅದನ್ನ ನೀವು ಹೀನಾಮಾನವಾಗಿ ಬೈತಿರಲ್ಲ, ನಿಮ್ಗೆ ನಾಚಿಕೆ ಮಾನ ಮರದಿದ್ಯಾ? ಅದರಿ ಗೌತಮ್ ಅವರು ಎಲ್ಲಿಂದ ಬಂದ ವ್ಯಕ್ತಿ? ಗೌತಮ್ ಘಟಬಂಧನ್ ಅವರ ಕೈಚಾರಿಯಲ್ಲಿ ಬಿಟ್ಕೊಂಡು ಕಪಿಮೂಷ್ಟಿಯಲ್ಲಿ ಇಟ್ಕೊಂಡ್ಬೇಕು ಅಂತ ಪಣ ತೊಟ್ಟರು ಘಟಬಂಧನ್ ಟೀಮ್. ಗೌತಮ್ ಎಲ್ಲೋ ಬಂದ್ರೆ ಗೌತಮ್ಗೆ ನೀವು ಟಿಕೆಟ್ ಘೋಷಣೆ ಮಾಡಿದ್ರಲ್ಲ, ನೀವು ಲೋಕಲ್ ಕ್ಯಾಂಡಿಡೇಟ್ ಮಲ್ಲೇಶ್ವರ ಅವರಿಗೆ ಓಟ್ ಹಾಕೋದನ್ನ ಏನ್ ತಪ್ಪಿದೆ ಹಂಗಾದ್ರೆ? ಇವತ್ತು ಎಲ್ಲಾ ದಲಿತ ಪರ ಸಂಘಟನೆ ಮಾತಾಡ್ತಾರೆ ಸಂವಿಧಾನ ಉಳಿಬೇಕು, ಸಂವಿಧಾನ ಎಲ್ರಿ ಸಂವಿಧಾನ ಕೈ ಹಾಕ್ತಾರೆ? ಯಾರು ಕೈ ಹಾಕ್ತಾರೆ ಸಂವಿಧಾನಕ್ಕೆ? ಸಂವಿಧಾನಕ್ಕೆ ಕೈ ಹಾಕಿ ಉಳಿತಾರ ಯಾರಾದ್ರೂ? ಪಾಪ ಬಿಜೆಪಿ ಅವರು ಆಯುಷ್ ಭಾಗ್ಯ ಅಂತ ಕೊಡ್ತಾರೆ, ಸೈಕಲ್ ಭಾಗ್ಯ ಅಂತ ಕೊಡ್ತಾರೆ, ಮನೆ ಇದು ಕುಮಾರಸ್ವಾಮಿ 50,000 ರೂಪಾಯಿ ಲೋನ್ ಕೃಷಿ ಮೇಲೆ ಸಾಲ ಮನ್ನಾ ಮಾಡ್ತಾರೆ. ಇಷ್ಟೆಲ್ಲಾ ಭಾಗ್ಯಗಳು ಕೊಟ್ಟಂತ ಎನ್ ಡಿ ಎ ಅಭ್ಯರ್ಥಿ ಆದಂತ ಜೆ ಡಿ ಎಸ್ ಪಕ್ಷ ಬಿಜೆಪಿ ಪಕ್ಷ ಇವತ್ತು ಯಾರಿಗೂ ಲೆಕ್ಕಕ್ಕಿಲ್ಲ. 2,000 ರೂಪಾಯಿ ಕೊಟ್ಟಿದ್ದೀವಿ, 2,000 ರೂಪಾಯಿ ಕೊಟ್ಟಿದ್ರು ಅಂತ ಹೇಳ್ತೀರಲ್ಲ, ಮಕ್ಕಳ ಭವಿಷ್ಯಕ್ಕೆ ಕೊಟ್ಟಿದ್ದೀರಾ? ಸೈಕಲ್ ಭಾಗ್ಯ ಕೊಟ್ರು ಬಿಜೆಪಿ ಅವರು, ಅದ್ ತಪ್ಪಾಯ್ತಾ? ಮಕ್ಕಳ ವಿದ್ಯಾಭ್ಯಾಸಕ್ಕೆ ಶೂ ಭಾಗ್ಯ ಕೊಟ್ರು, ಅದ್ ತಪ್ಪಾಯ್ತಾ? ಇವತ್ತು ಪ್ರತಿ ಹಂತದಲ್ಲಿ ಕೂಡ ಆರೋಗ್ಯದಲ್ಲಿ 5 ಲಕ್ಷವರೆಗೂ ಕೂಡ ಸಬ್ಸಿಡಿ ಕೊಡಂತ ಸ್ಕೀಮ್ ಇದೆ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರದು. ಆಗ ಯಾರು ಹೇಳ್ತಾ ಇಲ್ಲ ದಲಿತರ ಬಗ್ಗೆ ವಿಷ ಬೀಜ ಕಾರ್ಯ ಬಿತ್ತಬೇಕಷ್ಟೇ ಕಾಂಗ್ರೆಸ್ನವರು. ನೀವೇನಾದರೂ ಇದ್ರೆ ನೀವು ಸಂವಿಧಾನ ಉಳಿಬೇಕಾದ್ರೆ ಕಾಂಗ್ರೆಸ್ ವೋಟ್ ಹಾಕಿ. ನಿಜವಾಗ್ಲೂ ಹೇಳ್ತೀನಿ, ಸಂವಿಧಾನ ವಿರೋಧಿ ಅಲೆ ಏನಂದಿದ್ರೆ ಅದು ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಾರೆ. ಅಲ್ಲಿ ಯಾವುದೇ ಭಾಗ್ಯಗಳಾಗ್ಲಿ ಯಾವುದೇ ಉದ್ದಾರಕ್ಕಾಗ್ಲಿ ಇವತ್ತು ಯಾರು ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ. ನೀವು ಯೋಚನೆ ಮಾಡ್ಬೇಕಿಲ್ಲಿ, ಕಾಂಗ್ರೆಸ್ ಉಳಿಬೇಕಾದ್ರೆ ವೋಟ್ ಕೇಳ್ತಾರೆ, ಆದ್ರೆ ಜನ ಉಳಿಬೇಕಾದ್ರೆ ನರೇಂದ್ರ ಮೋದಿ ವೋಟ್ ಹಾಕ್ಬೇಕಲ್ವಾ? ಬಾರ್ಡರ್ ಅಲ್ಲಿ ಸಿಪಾಯಿ ಕೆಲಸ ಮಾಡ್ತಾ ಇದ್ದಾರೆ, ದೇಶ ಉಳಿಬೇಕಿಲ್ಲಿ ಸಿಪಾಯಿ ಕೆಲಸ ಮಾಡ್ತಾರೆ ನರೇಂದ್ರ ಮೋದಿ ಅವರು. ಏನು ಹೈವೇಗಳು, ಏನು ಹೆಲಿಪ್ಯಾಡ್ಗಳು, ಏನು ಇದು ಬುಲೆಟ್ ಟ್ರೈನ್ಗಳು, ಇವತ್ತು ಟ್ರೈನ್ಗಳಲ್ಲಿ ಎಸಿ ಕೋಚ್ಗಳು ಬೇರೆ ಮಾಡಿದ್ದಾರೆ, ಇದೆಲ್ಲ ನರೇಂದ್ರ ಮೋದಿ ಅವ್ರ ಕೊಡುಗೆ ಅಲ್ವಾ? ಇದಕ್ಕೆ ಯಾರು ಕಣ್ಣು ಕಾಣಿಸಲ್ವಾ? ನಿಮ್ಗೆ ಕಾಣಿಸ್ತಾ ಇರೋದು ಕಾಂಗ್ರೆಸ್ ಅವ್ರಿಗೆ 2,000 ಅಷ್ಟೇ ಬಿಟ್ಟರೆ ಬೇರೆ ಏನು ಅಭಿವೃದ್ಧಿ ಇಲ್ಲ. ಅಲ್ಲರಿ 1 ವರ್ಷ ಆಯ್ತು ಸರ್ಕಾರ ಬಂದು, ಕಾಂಗ್ರೆಸ್ ಸರ್ಕಾರ ಎಲ್ಲೂ ಕೂಡ 1 ಪಾಯಿಂಟ್ಗೆ ಮಣ್ಣನ್ನು ಹಾಕ್ಲೇ ಇಲ್ಲ. ಇವ್ರು ಹೇಳ್ತಾರೆ ಅಧಿಕಾರ ಮತ್ತೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ ಇವರೆಲ್ಲ ಸರಿ. ನಾನು ಹೇಳೋದು ಏನು, ಈ ನಮ್ಮ ಈಕಂಬಳ್ಳಿ ಮಂಜುನಾಥ ಅವರು ಮತ್ತೆ ನಮ್ಮ ಚೇತನ್ ಬಾಬು ಅವರು, ನಮ್ಮ ದೇವರಾಜ್ ಅವರು, ನಮ್ಮ ಮಾನವ ತಾಲೂಕು, ಶ್ರೀನಿವಾಸಪುರ ತಾಲೂಕು, ಚಿಂತಾಮಣಿ ತಾಲೂಕು, ಕೆಜಿಎಫ್ ತಾಲೂಕು, ಎಲ್ಲ ಸಂಘಟನೆಗಳು ಕೂಡ ಇವತ್ತು ಏನು ಎನ್ ಡಿ ಅಭ್ಯರ್ಥಿ ಆದಂತ ಮಲ್ಲೇಶ್ ಅವ್ರನ್ನ ಗೆಲ್ಲಿಸ್ಬೇಕು, ಕೋಲ ಅಭಿವೃದ್ಧಿಗಾಗಿ ನಾವು ಪಣ ತೊಡಬೇಕಂತ ಎಲ್ಲ ಸಂಘಟನೆ ಮುಖಂಡಗಳು ಒಕ್ಕೊಳ್ಳನ್ನ ತೀರ್ಮಾನ ಮಾಡಿಕೊಂಡು ಇವತ್ತು ಶತಸಿದ್ಧ ಏನು ಎನ್ ಡಿ ಅಭ್ಯರ್ಥಿ ಆದಂತ ಮಲ್ಲೇಶ್ ಅವ್ರ ವೋಟ್ ಹಾಕ್ಬೇಕು, ಅವ್ರ ಗೆಲುವನ್ನು ನಾವು ಕಾಣಿ ಈ ಕೋಲಾರ ಜಿಲ್ಲೆ ಅಭಿವೃದ್ಧಿ ಪಥಕ್ಕೆ ತಗೊಂಡೋಗ್ಬೇಕು. ಯಾಕಂದ್ರೆ ಇಲ್ಲಿ ಕುಮಾರಸ್ವಾಮಿ ಅವರು ಕೊಟ್ಟಂತ ಸ್ಕೀಮ್ ಏನಿದೆ, ಇವತ್ತು ಕುಮಾರಸ್ವಾಮಿ ಅವರು ಎನ್ ಡಿ ಎ ಬಂದ್ರೆ ಅಲ್ಲಿ ಮಂತ್ರಿ ಆಗ್ತಾರೆ, ನೀರಾವರಿ ಆಗ್ಬೋದು, ಕೃಷಿ ಮಂತ್ರಿ ಆಗ್ಬೋದು, ಆದ್ರೆ ಕರ್ನಾಟಕ ಸಿಂಹಪಾಲ ಬರ್ತಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಒಕ್ಕೂರಿನಿಂದ ಇವತ್ತು ಏನ್ ಮೆಡಿಕಲ್ ಕಾಲೇಜ್ ಬರಬೇಕು ಕೋಲಾರಕ್ಕೆ, ಕುಮಾರಸ್ವಾಮಿ ಅವರು ಬರಬೇಕು, ಎತ್ತಿನ ನೀರು ಬರಬೇಕಾದ್ರೆ ಕುಮಾರಸ್ವಾಮಿ ಬರಬೇಕು. ಈ ಕಾಂಗ್ರೆಸ್ನವರು ಬುರುಳೆ ಮಾತುಗಳಿಗೆ ಸುಮ್ಮನೆ ಬಿಟ್ಟಿ ಬಾಯಿಗಳಿಗೆ ಯಾರೂ ಬೆಲೆ ಕೊಡದೆ ಇವತ್ತು ಮಲ್ಲೇಶ್ ಅವರನ್ನು ಗೆಲ್ಲಿಸಿ ವಿಜಯ ಪತಾಕೆ ಆರಿಸಿ ನರೇಂದ್ರ ಮೋದಿ ಅವರನ್ನು ಪ್ರಧಾನಮಂತ್ರಿ ಮಾಡಬೇಕಂತ ನೀವೆಲ್ಲರೂ ಕೂಡ ಮನವಿ ಮಾಡ್ಕೊತೀರಿ. ಜೈ ಜೈ. ಇವತ್ತು ಯೋಚನೆ ಮಾಡ್ಬೇಕು ನೀವು, ಪರಮೇಶ್ವರ್ ಕೆ ಪಿ ಸಿ ಅಧ್ಯಕ್ಷ ಆಗಿರ್ತಾರೆ, ಅಲ್ಲಿ ಚುನಾವಣೆಯಲ್ಲಿ ಪರಮೇಶ್ವರನ್ನ ಸೋಲಿಸಿದ್ದು ನೀವೆಲ್ಲರೂ ಕೂಡ ಕೋಲಾರ ಜಿಲ್ಲೆ ದಲಿತ ಮುಖಂಡರು ಯೋಚನೆ ಮಾಡಬೇಕು. ಪರಮೇಶ್ವರನ್ನ ಸೋಲಿಸಿದ್ದು ಇದೇ ವಿಜಯಕುಮಾರ್ ಗೌತಮ್ ಅವ್ರ ಅಪ್ಪ ಟೀಮ್ ಮಾಡಿಕೊಂಡು ಹೋಗಿ ಪರಮೇಶ್ವರನ್ನ ಸೋಲಿಸ್ತಾರೆ. ಖರ್ಗೆ ಅವರನ್ನು ಸೋಲಿಸ್ಬೇಕಾದ್ರೂ ಕೂಡ ಇದೇ ಗೌತಮರಪ್ಪ ವಿಜಯಕುಮಾರ್ ಅವರು ಕರ್ಕೊಂಡೋಗಿ ಟೀಮ್ ಮಾಡಿಕೊಂಡು ಹೋಗಿ ಸೋಲಿಸ್ತಾರೆ. ಇಷ್ಟೆಲ್ಲ ಕಾಂಗ್ರೆಸ್ ಬಗ್ಗೆದಾಗಲಿ ನ್ಯೂನತೆ ಇದ್ರೂ ಕೂಡ ನೀವು ಬೊಂಬೆ ಹೊಡಿತಾ ದೇವೇಗೌಡರು ಸರಿಯಿಲ್ಲ, ಕುಮಾರಸ್ವಾಮಿ ಸರಿಯಿಲ್ಲ, ನರೇಂದ್ರ ಮೋದಿ ಸರಿಯಿಲ್ಲ ಅಂತ ಹೇಳ್ತೀರಿ. ನೀವೆಷ್ಟು ಸರಿ ಸ್ವಾಮಿ, ನೀವೆಷ್ಟು ಸರಿ? ದಲಿತರಿಗೆ ಅನ್ಯಾಯ ಮಾಡ್ಕೊಂಬಂದ್ರಿ, ಖರ್ಗೆ ಅವರು ಮುಖ್ಯಮಂತ್ರಿ ಮಾಡಲಿಲ್ಲ, ಪರಮೇಶ್ವರ್ ಮುಖ್ಯಮಂತ್ರಿ ಅಭ್ಯರ್ಥಿನ ಕೈ ತಪ್ಪಿಸಿದ್ರಿ, ನೀವೆಲ್ಲ ಮಾಡ್ಕೊಂಬಂದು ನಮ್ಮ ಮೂತಿಗೆ ಉಜ್ಜಿ ಇವತ್ತು ನೀವು ಎನ್ ಡಿ ಎ ಅಭ್ಯರ್ಥಿಗೆ ನೀವು ಓಟ್ ಹಾಕ್ಬೇಡಿ, ಗೌತಮ್ ಓಟ್ ಹಾಕ್ಬಂದ್ರೆ ನಿಮ್ಗೆ ಲಜ್ಜೆ ಮಾನ ಮನ ನಿಮ್ಮಿದ್ರೆ ನಾಚಿಕೆ ಆಗಬೇಕು. ನಿಮ್ಮ ಘಟಬಂಧನ ಶಾಸಕರುಗಳಿಗೆ ನಾಚಿಕೆ ಆಗಬೇಕು. ಇವತ್ತು ನಿಜವಾದ ಶೋಷಿತ ವರ್ಗ ಏನಿದೆ ಅದು ಮಲ್ಲೇಶ್ ಬಾಬು ಅವರು ಪರವಾಗಿ ಕೆಲಸ ಮಾಡಬೇಕು, ಎನ್ ಡಿ ಎ ಅಭ್ಯರ್ಥಿನ ಗೆಲ್ಲಿಸ್ಬೇಕು, ಕೋಲಾರ ಅಭಿವೃದ್ಧಿಗೆ ನಾವು ತಗೊಂಡು ಹೋಗ್ಬೇಕಂತ ನಾವೆಲ್ಲ ಸಂಘಟನೆ ಮುಖಂಡರು ಸೇರಿ ಒಕ್ಕೊಳ್ಳ ನಿರ್ಣಯ ತಗೊಂಡಿದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಭೀಮ್.